ಎಲ್ಲಾ ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಿ. ಸಿಇಟಿ ಅವರು ಅದೇ ರೀತಿ ಸಿಇಟಿ ಮ್ಯಾಟ್ರಿಕ್ಸ್ ಅನ್ನು ಕೂಡ ಪ್ರಕಟಣೆ ಮಾಡಿದ್ರು. ಇದು ಡ್ರಾಫ್ಟ್ ಸಿಇಟಿ ಮ್ಯಾಟ್ರಿಕ್ಸ್ ಆಗಿರುತ್ತೆ. ನಿಮಗೆ ಫೈನಲ್ ಆಗಿ ಸಿಇಟಿ ಮ್ಯಾಟ್ರಿಕ್ಸ್ ಅನ್ನು ಕೂಡ ಪ್ರಕಟಣೆ ಮಾಡ್ತಾರೆ. ವಿಡಿಯೋದಲ್ಲಿ ನಮಗೆ ಒಂದು ಆಪ್ಷನ್ ಇಟ್ಟಿರ್ಬೇಕು, ಅದೇ ರೀತಿ ಸಿಇಟಿ ಮ್ಯಾಟ್ರಿಕ್ಸ್ ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ವಿದ್ಯಾರ್ಥಿಗಳಿಗೆ ನಿಮಗೆ ಫೈನಲ್ ಅಂದ್ರೆ ಫೈನಲ್ ಸಿಟ್ ಮ್ಯಾಟ್ರಿಕ್ಸ್ ಅನ್ನು ಕೂಡ ಪ್ರಕಟಣೆ ಮಾಡ್ತಾರೆ. ಅದರಲ್ಲೂ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಇರುತ್ತೆ. ಏನಂದ್ರೆ ಯಾವ್ಯಾವ ಕ್ಯಾಟಗರಿಗೆ ಎಷ್ಟು ಅಂತ, ಕ್ಯಾಟಗರಿ 1, 2A, 2B, 3A, 3B ಅವರಿಗೆ ಎಷ್ಟು ಅಂತ ಅದರಲ್ಲಿ ಮೆನ್ಷನ್ ಮಾಡ್ತಾರೆ. ಅದೇ ರೀತಿ ನಿಮಗೆ ಶೀಘ್ರದಲ್ಲೇ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಲಿಂಕ್ ಅನ್ನು ಕೂಡ ಡೌನ್ಲೋಡ್ ಮಾಡ್ತಾರೆ. ಅಂದ್ರೆ ವೆರಿಫಿಕೇಶನ್ ಸ್ಲಿಪ್ ಲಿಂಕ್ ಅನ್ನು ಕೂಡ ಅಪ್ಡೇಟ್ ಮಾಡ್ತಾರೆ. ಅದ ನಂತರ ನೀವು ವೆರಿಫಿಕೇಶನ್ ಸ್ಲಿಪ್ ಅನ್ನು ಕೂಡ ಡೌನ್ಲೋಡ್ ಮಾಡಬೇಕಾಗುತ್ತೆ. ಅದೇ ರೀತಿ ಶೀಘ್ರದಲ್ಲೇ ನಿಮಗೆ ಕೌನ್ಸಿಲಿಂಗ್ ಬಗ್ಗೆ, ಪ್ರೊಸೆಸ್ ಬಗ್ಗೆ, ಆಪ್ಷನ್ ಇಂಟರ್ ಬಗ್ಗೆ ಶೀಘ್ರದಲ್ಲೇ ನಿಮಗೆ ನೋಟಿಫೈನ ಮಾಡ್ತಾರೆ. ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಆಗಿರೋ ಚಾನಲ್ಗೆ ನಾವು ಡೀಟೇಲ್ ಆಗಿ ಮಾಹಿತಿಯನ್ನು ಕೂಡ ಕೊಡ್ತೀವಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಮೇನ್ ಆಗಿ ಇಲ್ಲಿ ಜಸ್ಟ್ ಬಂದ್ಬಿಟ್ಟು ನಿಮಗೆ ಟೋಟಲ್ ಸೀಟ್ಗಳು ಎಷ್ಟಿದ್ದಾವೆ, ಅದರಲ್ಲಿ KE ಅಂದ್ರೆ ಗೌರ್ಮೆಂಟ್ ಅಂಡರ್ ಏಜ್ ಸೀಟ್ಗಳು ಬರ್ತವೆ. ಅದೇ ರೀತಿ PH ಕ್ಯಾಂಡಿಡೇಟ್ಗಳಿಗೆ, ಅದೇ ರೀತಿ ಸ್ಪೆಷಲ್ ಕ್ಯಾಟಗರಿಗೆ, ಅದೇ ರೀತಿ ಹೈದರಾಬಾದ್ ಕರ್ನಾಟಕದವರಿಗೆ ಎಷ್ಟು ಸೀಟ್ಗಳು ಕೂಡ ಮೇಜರ್ ಅಂದ್ರೆ ಎಷ್ಟು ಸೀಟ್ಗಳು ಕೂಡ ಇಟ್ಟಿದ್ದಾರೆ. PH ಕ್ಯಾಂಡಿಡೇಟ್ಗಳಿಗೆ 5% ಸೀಟ್ಗಳು, ಸ್ಪೆಷಲ್ ಕ್ಯಾಟಗರಿಗೆ ಯಾವ್ಯಾವ ಬ್ರಾಂಚ್ ಎಷ್ಟು ಸೀಟ್ಗಳು ಅಂತ, HK ಹೈದರಾಬಾದ್ ಕರ್ನಾಟಕ ರೀಜನ್ ಅವರಿಗೆ ಎಷ್ಟು ಸೀಟ್ಗಳು ಅಂತ, ಅದೇ ರೀತಿ RK ಅಂದ್ರೆ ರೀಜನಲ್ ಕರ್ನಾಟಕ ಅಂದ್ರೆ 2A, 2B, 3A, 3B ರೀಜನಲ್ ಅವರಿಗೆ ಎಷ್ಟು ಸೀಟ್ಗಳು, ಟೋಟಲ್ ಎಷ್ಟು ಸೀಟ್ಗಳು, ಅದರಲ್ಲಿ SNQ ಕೂಡ ಕ್ಯಾಟಗರಿ ಎಷ್ಟು ಸೀಟ್ಗಳು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ SNQ ಕ್ಯಾಟಗರಿ ಅಂದ್ರೆ ನಿಮ್ಗೆ ಗೊತ್ತಿರೋಕೆ ಸೂಪರ್ ನಂಬರಿ ಕೋಟಾ ಆಗಿರುತ್ತೆ. ಕಡಿಮೆ ಫೀಸ್ ನಲ್ಲಿ ನೀವು ನಿಮ್ಮ ಇಂಜಿನಿಯರಿಂಗ್ ಅನ್ನು, ಅದೇ ರೀತಿ ಬೇರೆ ಕೋರ್ಸ್ ಗಳನ್ನು ಕೂಡ ಸ್ಟಡಿ ಮಾಡಬಹುದು. ಬಟ್ SNQ ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ. ನಿಮ್ದು ಇನ್ಕಮ್ ಕಡಿಮೆ ಇರಬೇಕಾಗುತ್ತೆ. ಅದೇ ರೀತಿ ನಿಮ್ಮ ರ್ಯಾಂಕಿಂಗ್ ಆಧಾರದ ಮೇಲೆ, ಅದೇ ರೀತಿ ನಿಮ್ಮ ಕಾಲೇಜ್ ಅದೇ ರೀತಿ ನೀವು ಚೂಸ್ ಮಾಡೋ ಬ್ರಾಂಚ್ ಅದರ ಮೇಲೆ ನಿಮಗೆ ಡಿವೈಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೇ ರೀತಿ ಗೌರ್ಮೆಂಟ್ ಕಾಲೇಜ್ ಹೂವಿನಡಗಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಗೆ ಇಲ್ಲಿ ಕೇವಲ 3 ಸೀಟ್ಗಳಿದಾವೆ. ಕಂಪ್ಯೂಟರ್ ಸೈನ್ಸ್ಗೆ 3 ಇದಾವೆ, ECಗೆ 3 ಇದಾವೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ 3 SNQ ಕೊಟ್ಟಿದ್ದಾವೆ. ಈ ಮೂರಲ್ಲೇ ನಾವು ಒಬ್ರು ಆಗಬೇಕು ಅಂದ್ರೆ ಏನೆಲ್ಲ ಕ್ರೈಟೀರಿಯಾ ಅಂದ್ರೆ, ಒಂದು ನಿಮಗೆ SNQ ಕೊಟ್ ಆಗ್ಬೇಕಂದ್ರೆ ನಿಮಗೆ ಒಂದು ಬ್ರಾಂಚ್ ಅನ್ನು ಕೂಡ ಚೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೀವು ಸಿವಿಲ್ ಅವರು ತಗೊಳ್ಳಿ, CS ಅವರು ತಗೊಳ್ಳಿ, ECR ಅವರು ತಗೊಳ್ಳಿ, ಮೆಕ್ಯಾನಿಕಲ್ ತಗೊಳ್ಳಿ, ಬೇಕಾದ್ರೆ 4 ಕೂಡ ಚೂಸ್ ಮಾಡಬಹುದು. ಅಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್, ನಿಮಗೆ ಸೀಟ್ ಅಲಾಟ್ಮೆಂಟ್ ಆದ ನಂತರ ನಿಮಗೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ SNQ ಕ್ಯಾಟಗರಿ ಸಿಕ್ಕಿದೆ ಇಲ್ಲ ಅಂತ. ಫಾರ್ ಎಕ್ಸಾಂಪಲ್ ನಿಮಗೆ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ನಿಮ್ದು 3 ಸೀಟ್ಗಳು ಇರ್ತವೆ, ನೀವು ಕೂಡ SNQ ಕ್ಯಾಟಗೆ ಅಪ್ಲೈ ಮಾಡಿ ಅಂದ್ರೆ ನೀವು ಕೂಡ ಹಾಕಿರ್ತೀರ. ಬಟ್ ನಿಮ್ಮ ಇನ್ಕಮ್ ಕ್ಯಾಲ್ಕುಲೇಟ್ ಆಗುತ್ತೆ. ಇನ್ಕಮ್ ಅದೇ ರೀತಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಗಳು ಯಾರು ಅಪ್ಲೈ ಮಾಡಿದ್ರೆ ಅದ್ರ ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಬಟ್ ಅಲ್ಲಿ CS ಈಸಿ ನೋಡಿದ್ರೆ ಸ್ವಲ್ಪ ಡಿಮ್ಯಾಂಡ್ ಇರೋ ಕಾರಣ ನಿಮ್ಮ ರ್ಯಾಂಕಿಂಗ್ ಕೂಡ ಚೆನ್ನಾಗಿದ್ರೆ ನಿಮಗೆ SNQ ಸಿಗ್ಬಹುದು. ಬಟ್ ಮೆಕ್ಯಾನಿಕಲ್ ಸಿವಿಲ್ ಎಲ್ಲ ನಿಮ್ದು ರ್ಯಾಂಕಿಂಗ್ ಸ್ವಲ್ಪ ಕಡಿಮೆ ಇದ್ರೂ ಕೂಡ SNQ ಕಡೆಗೆ ಸಿಗ್ಬಹುದು. ಇದು ಕಂಪ್ಲೀಟ್ಲಿ ನಿಮ್ಮ ರ್ಯಾಂಕ್ ಅದೇ ರೀತಿ ನಿಮ್ದು ಇನ್ಕಮ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ರೀತಿ ವಿದ್ಯಾರ್ಥಿಗಳಿಗೆ ಇದು ಲಕ್ ರನ್ ಲಕ್ ಹೇಳೋಕ್ಕಾಗೋದಿಲ್ಲ. ಟಾಪ್ ಕಾಲೇಜಸ್ ಸಿಗ್ಬೇಕಂದ್ರೆ ರ್ಯಾಂಕ್ ಚೆನ್ನಾಗಿರ್ಬೇಕಾಗುತ್ತೆ. ಬಟ್ ಗೌರ್ಮೆಂಟ್ ಕಾಲೇಜ್ಗಳು ಅದೇ ರೀತಿ ನಾರ್ಮಲ್ ಕಾಲೇಜ್ಗಳಿಗಾದ್ರೆ ಅದರ ದಿನ CSE ಬೇರೆ ಬ್ರಾಂಚ್ಗಳಿಗೆ SNQ ಕೊಟ್ಟ ಸಿಟ್ಟು ಆರಾಮಾಗಿ ಸಿಗಬಹುದು ಅಂತ ನನ್ನ ಅನಿಸಿಕೆ. ಬಟ್ ನಿಮ್ಮ ರ್ಯಾಂಕ್ ಅದೇ ರೀತಿ ನಿಮ್ದು ಇನ್ಕಮ್ ಮೇಲೆ ಡಿಪೆಂಡ್ ಆಗಿರೋ ಕಾರಣ ವಿದ್ಯಾರ್ಥಿಗಳು ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಬಟ್ SNQ ಸಿಗಲಿ ಅಂತ ನೀವು ಆಪ್ಷನ್ ಎಂಟರ್ ಮಾಡಕ್ ಆಗ್ಬಿಡಿ. ಬೇರೆ 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 ಕಾಲೇಜ್ಗಳು ಕೂಡ ಇರ್ತವೆ, ಅದರಲ್ಲೂ ಕೂಡ ನೀವು ಮಾರ್ಕ್ಸ್ ಮಾಡಬಹುದು. SNQ ಸಿಕ್ಕಿದ್ರೆ ಇದು ನಿಮ್ಮ ಲಕ್ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಇವತ್ತಿನ ಇಂಪಾರ್ಟೆಂಟ್ ವಿಡಿಯೋ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.